ಆ ಅನ್ಯಾಯವನ್ನು ಇವತ್ತು ನಾನು ಅವ್ರ ಮನಸ್ಸಲ್ಲಿ ಇರತಕ್ಕಂಥ ನೋವುಗಳನ್ನೆಲ್ಲ ತಿಳ್ಕೊಂಡಿದ್ದೀನಿ. ಅವರನ್ನ ಕೂಡ ನನ್ನ ಪಕ್ಷಕ್ಕೆ ಬರಮಾಡಿಕೊಳ್ಳೋಕ್ಕೆ ಆಹ್ವಾನ ಕೊಡಲಿಕ್ಕೋಸ್ಕರ ಇವತ್ತು ಅವ್ರ ಮನೆಗೆ ನಾನು ಬಂದಿದ್ದೀನಿ. ಅವರೂ ಕೂಡ ಮುಕ್ತವಾಗಿ ನಾನು ಯಾವುದೇ ಅನ್ಕಂಡೀಷನಲ್ ಆಗಿ ನಿಮ್ಮ ಪಾರ್ಟಿಗೆ ಬರ್ತೀನಿ ಅಂತೇಳಿ ಒಪ್ಕೊಂಡಿದ್ದಾರೆ. ಅವ್ರಿಗೆ ಯಾವುದೇ ಕಂಡೀಷನ್ನ ಕೂಡ ಹಾಕಿಲ್ಲ. ಅದನ್ನು ಕೂಡ ನಮ್ಮ ನಾಯಕ ಗಮನಕ್ಕೆ ತಗೊಂಡಿದ್ದೀನಿ. ಬಹುಶಃ ಈಗೇನು ಅವರು ಮತ್ತು ಅವರ ಧರ್ಮಪತ್ನಿಯವರು ಏನು ಇಬ್ಬರೂ ಕೂಡ ಸೇರಿ ನಮಗೆ ಇವತ್ತು ಊಟವನ್ನು ಕೂಡ ಬಡಿಸಿದ್ದಾರೆ, ಖುಷಿಯಿಂದ ಬರಮಾಡಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ JDSಯಿಂದ ಅವರ ಹೋರಾಟವನ್ನು ಈ ಜಿಲ್ಲೆಯ ಅಷ್ಟೇ ಅಲ್ಲ ಅವರ ಜಿಲ್ಲಾ ನಾಯಕರಾಗಿ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ, ಅವರು ರಾಜ್ಯ ನಾಯಕನಾಗಿ ಆಗಬೇಕು. ಇಡೀ ರಾಜ್ಯದಲ್ಲಿ ವಿಶ್ವಕರ್ಮ ಸಮಾಜ 10,000 5,000 15,000 ಅಂತೇಳಿ ಭಾಳಷ್ಟು ಕ್ಷೇತ್ರಗಳಲ್ಲಿ ಇರತಕ್ಕಂಥದ್ದು, ಆ ಸಮಾಜಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಶಕ್ತಿಯನ್ನು ಕೊಡಬೇಕು, ಅವ್ರ ಜೊತೇಲಿ ನಿಲ್ಲಬೇಕು ಅನ್ನೋದನ್ನು ನಮ್ಮ ಪಕ್ಷದ ವರಿಷ್ಠರುಗಳು ತೀರ್ಮಾನ ಮಾಡಿದ್ದಾರೆ. ಅದರಿಂದ ಅವರು ಮುಂದಿನ 14ನೇ ತಾರೀಕು ಬರೋ ಶುಕ್ರವಾರ ನಮ್ಮ JP ಭವನದಲ್ಲಿ ಪಕ್ಷದ ಕಚೇರಿಯಲ್ಲಿ ಅವರು ಅಧಿಕೃತವಾಗಿ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತೀನಿ ಅಂತೇಳಿ ಈಗ ನನ್ನ ಮುಂದೆ ಒಪ್ಕೊಂಡಿದ್ದಾರೆ. ಅವ್ರನ್ನು ಕೂಡ ಬೆಳೆಸುವಂಥ ಜವಾಬ್ದಾರಿಯನ್ನು ನಮ್ಮ ಕುಮಾರಣ್ಣವರು ಒಪ್ಕೊಂಡಿದ್ದಾರೆ. ನಾನು ಕೂಡ ಅವ್ರ ಜೊತೆ ಜೊತೇಲಿ ನಿಂತು ಎಲ್ಲ ರೀತಿಯಲ್ಲಿ ಅವ್ರಿಗೆ ಶಕ್ತಿಯನ್ನು ಕೊಡುವಂಥ ಕೆಲಸವನ್ನು ಪಕ್ಷದ ವತಿಯಿಂದ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅವರು ಅನ್ಕಂಡೀಷನಲ್ ಅಂತ ಹೇಳಿದ್ದಾರೆ. ಅನ್ಕಂಡೀಷನಲ್ ಹೇಳಿದ ಮೇಲೆ ಪಾರ್ಟಿಗೆ ಅವ್ರ ಮನೆ ಒಳಗಡೆ ಬಂದ ಮೇಲೆ ಅವ್ರು ಏನು ಬೇಕಾರ ಮಾಡ್ಬೋದು, ಅವರ ಆಸೆ ಆಕಾಂಕ್ಷೆಗಳು ಏನೇ ಇದ್ರೂ ಕೂಡ ಆಲ್ರೆಡಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರು. ಆಯ್ತು ಹೇಳಿ, ಅವರು ಕಾಂಗ್ರೆಸ್ಸಿಂದ ಟಿಕೆಟನ್ನು ಬಯಸಿದ್ರು, ಕಾಂಗ್ರೆಸ್ ಅವರು ಬೆನ್ನಿಗೆ ಚೂರಿ ಹಾಕಿದ್ದಾರೆ, ಅವ್ರಿಗೂ ಮೋಸ ಆಗಿದೆ, ಇವತ್ತು ನನ್ನ ಪಾರ್ಟಿಗೆ ಬರ್ತೀನಿ ಅಂತೇಳಿ ಒಪ್ಪಿ ಅದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ದಾರೆ. ಅದರಿಂದ ಅವ್ರು ಏನು ಆಸೆ ಪಡ್ತಾರೋ ಅದು ನಮ್ಮ ಪಕ್ಷದ ನಾಯಕರುಗಳು ತೀರ್ಮಾನ ಮಾಡ್ತಾರೆ. ಅವ್ರಿಗೆ ಏನು ಬೇಕೋ ಶಕ್ತಿ ಕೊಡುವಂಥ ಕೆಲಸ, ಅವ್ರ ಜೊತೇಲಿ ನಿಲ್ಲುವಂಥ ಕೆಲಸ ಕೂಡ ಪಕ್ಷ ಮಾಡುತ್ತೆ. ನಮ್ಮ ಕುಮಾರಣ್ಣವರು ತೀರ್ಮಾನ ತಗೋತಾರೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.